ತುಂಬಾ ಹಸು ಆಗ್ತಾ ಇದೆ, ಬೇಗ ಊಟ ಕೇತಿಗೆ. ಏನಪ್ಪ ಸಾಗರ್, ಏನು ತುಂಬಾ ಹಸಿವಾಗ್ತಿದ್ಯಾ? ಯಾಕೋ ಅಷ್ಟು ಯೋಚನೆ ಮಾಡ್ತೀಯಾ? ಕೈ ಕಾಲು ತೊಳ್ಕೊಂಬಾ, ನಾನು ತಟ್ಟೆಗೆ ಊಟ ಹಾಕೊಂಡ್ಬರ್ತೀನಿ. ಅಮ್ಮ ನೀನೇನ ಸತ್ತು ಸ್ವರ್ಗ ಸೇರ್ಕೊಂಡೆ, ಆದ್ರೆ ಆ ನನ್ನ ದೇವರು ನಿಮ್ಮನ್ನು ತಾಯಿ ರೂಪದಲ್ಲಿ ಕೊಟ್ಟಿದೆ ಅತ್ಗೆನ. ಅದಕ್ಕೆ ನಾ ತಾಯಿ ಅಂತ ಕರೆದು ತಾಯಿ ಮಮತೆನೆ ಜಾಸ್ತಿ ಮಾಡಿದ್ಯ ಕಣೋ. ಕೈ ತುತ್ತಾಕೆ, ನಾಳೆ ನಿನಗೆ ಊಟ ಮಾಡಿಸ್ತೀನಿ. ತುತ್ ಮಾಡ್ತೀನಿ ಸಾಕೆ, ನಾಚಿಕೆ ಆಗಲ್ಲ ನಿನಗೆ. ಹುಟ್ಟಿದಂತೆ ತಂದೆ ತಾಯಿಯನ್ನ ಕಳ್ಕೊಂಡ ಪೂರಿ ಇವನು. ಏಯ್ ಸಾಗರ್, ತುತ್ ಮಾಡ್ತೀನಿ ಸಾಕೆ, ನಾನು ಎಡ್ತಿನ ಬೇಕಾಗಿತ್ತಾನ ಅಣ್ಣ? ಯಾಕಣ್ಣ ಈ ರೀತಿ ಮಾತಾಡ್ತೀಯ? ನಾ ಮಾಡಿರೋ ಅಪರಾಧ ಏನಣ್ಣ? ಅತ್ತಿಗೆ ಕಲಿ ಒಂದು ತುತ್ತು ತಿಂದ್ರೆ ತಪ್ಪೇನಣ್ಣ? ಅತ್ತಿಗೆ ನನ್ನ ತಾಯಿ ದೇವತೆ. ತಾಯಿ ಅತ್ತಿಗೆ ಅಕ್ಕ ತಂದಿಗೆ ಬಾಂಧವ್ಯ ಏನೋ ಗೊತ್ತ ನಿಂಗೆ? ಕಾಮದೂಷ ನೋಡೋ ಕಣ್ಣುಗಳ ನಿಂದು. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ ಸಾಗರ್? ಏನ್ ತಪ್ಪು ಮಾಡಿದಾನೆ ಅಂತ ಆಮೇಲೆ ಹೀಗೆ ರೇಗ್ ಆಡ್ತಿದ್ದೀರಾ? ಏನಾಯ್ತು ನಿಮ್ಗೆ? ಅವನ್ ಏನ್ ತಪ್ಪು ಮಾಡ್ದ ಅಂತ ಕೇಳ್ತಿದ್ದೆ? ನಿನ್ಗೆ ನಾಚಿಕೆ ಆಗೋದಿಲ್ವಾ? ಈಗೆ ಕೈಯರ ತೊತ್ತಿನಿಸು ಅಂತಾನೆ, ನಾಳೆ ಬಿಡ್ರ ಮುಗ ಹೋಗೋ ಅಂತಾನೆ, ಹೋಗ್ತೀಯಾ? ಅಣ್ಣ ಏನ್ ಮಾತು ಅಂತ ಆಡ್ತಿದ್ದೆ ಅಣ್ಣ? ನಾನಂತ ಅವಿವೇಕಿ ಅಲ್ಲ, ನ್ಯಾಯ ನೀತಿ ಧರ್ಮಕ್ಕೆ ಎಂದು ಧರ್ಮರಾಜ ಎಂಬ ಮಗ ಅಣ್ಣ ಹೋಲಿಸ್ತೀನೋ ಅಂದಿ ಅಲ್ಲ. ನಿನ್ನ ಹೋಲಿಸ್ತಿಲೋ ಗುಳ್ಳನೇ ಅಂತ ನಾನು ಚೆನ್ನಾಗಿ ಗೊತ್ತಕೋಣೋ? ಏನಂದೆ? ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿರೋ ಧರ್ಮರಾಜ ಮಗ ಅಂದಲ್ಲ, ಆ ಯೋಗ್ಯತೆ ನಿನ್ಗೆಲ್ಲೇದೇನೋ? ನೀನೊಬ್ಬ ಕಾಮುಕ, ಈ ಮನೆ ಯೋಗ್ಯತೆ ನಿನ್ಗಿಲ್ಲ. ಆದರ್ಶ್, ಏನ್ ನಡೀತಿದೆ ಮನೆಯಲ್ಲಿ? ಸಾಗರ್ ಏನ್ ತಪ್ಪು ಮಾಡ್ದಂತ ಹೊರ ತಪ್ತಾ ಇದೀಯಾ? ಸಾಗರ್ ಏನಪ್ಪ ಇದೆಲ್ಲ, ಏನ್ ನಡೀತಿದೆ ಮನೆಯಲ್ಲಿ? ಅಪ್ಪಾಜಿ ಏನಂತ ಹೇಳಿ ಅಪ್ಪಾಜಿ, ಅಣ್ಣ ಈ ದಿವಸ ಯಾಕೆ ಈ ರೀತಿ ಆಟ ಆಡ್ತಿದ್ದೇನೆ ಅಂತ ಗೊತ್ತಿಲ್ಲ, ಆದ್ರೆ ನಾನೇ ಯಾವ ತಪ್ಪು ಮಾಡಿಲ್ಲ ಅಪ್ಪಾಜಿ, ನನ್ನನ್ನು ನಂಬಿ ಅಪ್ಪಾಜಿ ನಂಬಿ. ಅವನು ಏನೂ ತಪ್ಪು ಮಾಡೋದಿಲ್ಲ, ಯಾಕೆಂದ್ರೆ ಈ ಬಂಗಾರದ ಕೂಡ ಪ್ರೀತಿ ಮಗನಲ್ವೇ. ಅವನು ಏನೇ ತಪ್ಪು ಮಾಡಿದ್ರು ಅದು ಒಳ್ಳೆಗೇನೆ ಕಾಣುತ್ತೆ. ಆದ್ರೆ ಇವನು ಎಂತ ಗೋಮುಖ ಹಾಕ್ರ ನಿಮ್ಗೇನ್ ಗೊತ್ತು? ಆದರ್ಶ ನಾಳೆಗೆ ನಾ ಬಿಗಿಡಿದು ಮಾತನಾಡು, ಯಾರೆದ್ರು ನಿಂತು ಏನ್ ಮಾತನಾಡ್ತಿದ್ಯಾ? ನ್ಯಾಯ ನೀತಿ ಧರ್ಮಕ್ಕೆ ಹೆಸರುವಾಸಿ ಆಗಿರೋ ಈ ಯತ್ತೂರಿನಲ್ಲಿ ಆಡುವಂತ ಮಾತುಗಳು ಶುದ್ಧವಾಗಿರಲಿ. ಸಾಕು ಸುಮ್ಮನಪ್ಪ, ಯಾ ದೊಡ್ಡದಾರ ನೀವು ಯಾರನ್ನ ಎಲ್ಲಿಟ್ಟಿದ್ರೆ ಅಲ್ಲಿಟ್ಟಿದ್ರೆ ಇವತ್ತು ಈ ಗುಡಿಗೆ ಈ ಪರಿಸ್ಥಿತಿ ಬರ್ತಿರಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಹಾಕದ್ಬಿಟ್ಟು ಈ ಮಗನ್ ಬೇಕಾದ್ರೆ ಯೋಚನೆ ಮಾಡಿ. ಏನಂದೆ? ನಾನು ಸರಿಯಾಗಿಲ್ವಾ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಹಾಕಿದ್ದಾನೆ. ಏನೋ ಏನೋ ನಾನು ನಿನಗೆ ಈ ಮನೆಯಲ್ಲಿ ಮಾಡಿರೋ ಅನ್ಯಾಯ. ಅಪ್ಪಾಜಿ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೇನೆ, ಅಣ್ಣನ ಮೇಲೆ ಕೈ ಮಾಡಬೇಡಿ. ಅಣ್ಣ ತಪ್ಪು ಮಾಡಿದಾನೆ ನಿಜ, ಅವನ ತಪ್ಪು ಅರಿವು ನಮ್ಮ ಹತ್ರ ಯಾವ್ದೋ ಕೆಟ್ಟಲೋಚನೆ ಆಗದೆ ಮನ್ಸು ಕಚ್ಕೊಂಡು ಅಪ್ಪಾಜಿ ಮನ್ಸಿಗೆ ನೋವು ಕೊಟ್ಕೊಂಡು ಈ ಮನೆ ಗೌರವ ಅನಾಥವನ್ನು ಕೊಡ್ಲಿಪೇಟೆ ಆಗ್ಬೇಡ ಅಣ್ಣ, ನಿನ್ ಕಾಲು ಇಡ್ಬೇಕಂದ್ರೆ ಅಣ್ಣ. ಜೀವನ ನಾಟಕ ರಂಗ ಆಗೇನ ಚದುರಂಗ, ಇಲ್ಲಿ ಯಾರಿಗೆ ಯಾರೂ ಇಲ್ಲ,
ನಾನು ಬಂಧಕ್ಕೆ ಅರ್ಥವಿಲ್ಲ ಜೀವನ ನಾಟಕ ರಂಗ ಆ ದೇವನ ಚದುರಂಗ ಇಲ್ಲಿ ಯಾರಿಗೆ ಯಾರೂ ಇಲ್ಲ ಅನುಬಂಧಕ್ಕೆ ಅರ್ಥವಿಲ್ಲ ಅನುಬಂಧಕ್ಕೆ ಅರ್ಥವಿಲ್ಲ ಅನುಬಂಧಕ್ಕೆ ಅರ್ಥವಿಲ್ಲ ನೀನು ಮೊಸಳೆ ಕಣ್ಣೀರ್ ಹಾಕ್ರೆ ಕರ್ಗೋ ಮನ್ಸು ನಂದಲ್ಲ ನೀನು ನನ್ನ ಹೆಂಡತಿಯನ್ನ ಕೆಸರಿಸಿ ನೋಡಿ ಈ ಮನೆಯ ಮನೆ ಮರಿಂದ ಕಳೆಯಕ್ ಬಿಡಲಿಲ್ಲ ಮಜ್ಜು ಮನೆಯಿಂದ ಆಚೆ ತಿಳ್ಗೋ ಅಮ್ಮ ನಾಗವೇಣಿ ನನ್ ಮಗ ಸಾಗರ್ ಏನ್ ತಪ್ಪು ಮಾಡ್ದಂತ ಹೇಳಮ್ಮ ಅವನು ಕಾಮದೃಷ್ಟಿ ಬೇರೆ ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಅವನ ಎರಡು ಕಣ್ಣುಗಳನ್ನು ಕಿತ್ತು ಈ ಪ್ರಪಂಚವನ್ನೇ ನೋಡದಂಗೆ ಮಾಡ್ಬಿಡ್ತೀನಿ ಏನ್ ಮಾಡ್ದ ಹೇಳಮ್ಮ ಹೇಳು ಸಾಗರಿ ಬಂಗಾರದ ಗುಡಿಯ ಮಾಣಿಕ್ಯ ಬಾಬಾ ಈ ಮಾಣಿಕ್ಯ ತಪ್ಪು ಮಾಡೋದಕ್ಕೆ ತನ್ನ ಸಾಧ್ಯ ಮನೆಗೆ ಬಂದು ಅದಕ್ಕೆ ತುಂಬಾ ಹೊಟ್ಟೆ ಹಸುತ್ತಿದೆ ಊಟ ಕೊಡಿ ಅಂತ ಇವತ್ತು ಯಾಕೋ ಅಮ್ಮನ ನೆನಪು ಕಾಡ್ತಿದೆ ನೀವೇ ನಿಮ್ ಕೈಯಾರ ಒಂದು ತುತ್ತು ಕೈ ತುತ್ತು ಕೊಡಿ ಅಂತ ಕೇಳ್ದ ನಾನು ನಿನ್ನ ತಾಯಿ ಅಂತೇಳಿ ಒಂದು ತುತ್ತು ತಿನ್ನಷ್ಟರಲ್ಲಿ ಇವ್ರು ಬಂದು ಇಷ್ಟೆಲ್ಲ ರಾಧ ಅಂತ ಮಾಡಿದ್ರು ಅಲ್ಲ ಕೈ ತುತ್ತು ತಿನ್ನೋದ್ರಲ್ಲಿ ಏನೆಲ್ಲ ತಪ್ಪಿದೆ ನಮ್ಗೆಲ್ಲ ನಾವು ಚಿಕ್ಕವರಾಗಿದ್ದಾಗ ಅಮ್ಮ ಕೈ ತುತ್ತು ಕೊಡ್ತಾ ಇರ್ಲಿಲ್ವಾ ಅದೇ ರೀತಿ ಅದಕ್ಕೆ ನಾ ಅಮ್ಮ ಅಂತ ತಿಳ್ಕೊಂಡು ಸಾಗರ ಎಲ್ಲ ಕೈ ತುತ್ತು ಕೇಳಿದ್ದಾರೆ ಇದ್ರಲ್ಲಿ ಸಾಕು ಮುಚ್ಚು ಬಾಯಿನ ನೀನು ಒಂದ್ ಮುಖ ಮಾತ್ರ ನೋಡಿದ್ಯಾ ಎರಡನೇ ಮುಖ ನೋಡಿಲ್ಲ ನೀವನೊಬ್ಬ ಎಂತ ಗೋಮುಖ ಯಾಕ್ರ ಅಂತ ನಿಮ್ಗೇನ್ ಗೊತ್ತು ಮನಸ್ ತುಂಬಾ ಇಸ ತುಂಬ ಕಳಿಂಗ ಸರ್ಪ ಮಾತಾಳೆ ಮದ್ಮಾಳೋ ಚದುರ ನೋಡಿ ನೀವೆಲ್ಲ ನನ್ನ ಲುಚ್ಚ ಲಪ್ಪಂಗ ಅಂದ್ರು ಸರಿ ಇವನ್ ಮಾತ್ರ ಈ ಮನೇಲಿ ಇರ್ಬಾರ್ದು ಕತ್ತಾಡಿದೆ ಆಚೆ ತಳ್ಳಿ ಮನೆಯಿಂದ ಹೊರ ತಳ್ಳಿ ಹೊರ ತಳ್ಳಿ ಅಂತ ಹೇಳ್ತಿಯಲ್ಲೋ ನಿನಗೆ ಎಷ್ಟು ಅಧಿಕಾರ ಹಕ್ಕು ಇದೆಯೋ ಅವನಿಗೂ ಅಷ್ಟೇ ಇದೆ ಅವನ್ಯಾಕೋ ಮನೆಯಿಂದ ಹೊರ ಹೋಗ್ಬೇಕು ಓಹೋ ಅವನಿಗೂ ಪಾಲಿದೆಯಾ ನನ್ ಪಾಲ್ ನನಕೋಬಿಡಿ ನಾವು ಹೊರ ಹೋಗ್ತೀನಿ ಈ ಸಮಾಜ ಸಾಧಕ ನೀವೆಲ್ಲ ಆರಾಮಾಗಿರ್ರಿ ಅಣ್ಣ ಏನಣ್ಣ ಮಾತಾಡ್ತಿದ್ಯಾ ಈ ಬಂಗಾರದ ಗುಡಿ ಭಾಗ ಮಾಡ್ಬೇಕು ಅಂತ ಕಾಯ್ಕೊಂಡಿದೆ ಅಣ್ಣ ಈ ಹತ್ತೂರಿನ ಜನ ಬಿಕರಿಗಳಾಗ್ಬಿಡ್ತಾರೆ ಅಣ್ಣ ಆಗಾಗ ನಾ ಬಿಡಲ್ಲ ಅಣ್ಣ ಈ ಅರಮನೆಯ ಋಣ ನನಗೆ ಇವತ್ತು ಲಾಸ್ಟ್ ಆಗ್ಲಿ ನನ್ನಿಂದಾಗಿ ಮನ ಪಾಗೋಗೋದು ಬೇಡ ಅಣ್ಣ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಯ್ಯೋ ದೇವ್ರಿ ತುಂಬಿದ ಹಾಲುಗಳಿಗೆ ಹುಡಿ ಹಿಂಡಿದವರು ಯಾರು ನಾನು ಈ ಪರಿಸ್ಥಿತಿಯಲ್ಲಿ ಯಾವ ರೀತಿ ನ್ಯಾಯ ಕೊಡ್ಲಿ ಈ ನನ್ನ ಮನೆಯ ಮಗನಿಗೆ ನನ್ನಿಂದ ನ್ಯಾಯ ಕೊಡುವುದಕ್ಕೆ ಆಗಿಲ್ಲ ಅಂದ ಮೇಲೆ ನಾನು ನ್ಯಾಯ ಕೊಡುವ ಅರ್ಹತೆಯನ್ನು ಕಳೆದುಕೊಂಡಿದ್ದೀನಿ ಇನ್ನು ಮುಂದೆ ನ್ಯಾಯ ಕಡೆಗಡೆಯಲ್ಲಿ ಕುಳಿತು ತೀರ್ಪು ಕೊಡುವುದಿಲ್ಲ ಪಂಚಾಯತಿ ಕಟ್ಟ ಮೇಲೆ ತೀರ್ಪು ಕೊಡ್ತೀನಿ ಇನ್ ಮುಂದೆ ಈ ಮನೆ ವಾರಸ್ತಾರ ನಾನೇ ಇನ್ ಹತ್ತೂರಿನ ಒಡೆ ನಾನೇ ಏ ಯೋಗ ಹೋಗ್ತೀನಿ ಹೋಗ್ತೀನಿ ಇಲ್ಲೇ ನಿಂತಿದೇನೋ ತೊಳೆದಲ್ಲ ಮನೆಯಿಂದ ಆಚೆ ನಿಂತಿಕೊಂಡ್ರೆ ನಿನಗೆ ಎಲ್ಲ ನಡೆದೋದ್ರೆ ಮುಂದೆ ಬರದೋಗೆ ಅಲ್ಲಿ ಬೆಲೆಯಲ್ಲೂ ಬಂದು ವಿಧಿಯೇ ವಿಧಿಯೇ ವಿಧಿಯಾದ ಮಾನವ
ಇದೀಯಾ ಪಸಂದೋ ಯಾರೇ ಸಾಗರ್ ನುಡಿ ಅಂತ ಮಗ ನೀ ಆದ್ರೆ ಈ ಮನೇಲಿ ಏನು ತಕೊಳ್ದೆ ಹುಟ್ಟು ಪಟ್ಟಲೆ ಹೋಗ್ತೀಯಾ ಹೋಗ್ತೀಯಾ ನಾ ಬರ್ತೀನಿ ಅಪ್ಪಾಜಿ ಅಪ್ಪಾಜಿ ನೋಡಿದ್ರೆ ಅಣ್ಣ ಆಡೋ ಮಾತುಗಳನ್ನು ನಾ ಏನ್ ತಪ್ಪು ಮಾಡಿದೀನಿ ಅಂತ ನನಗೆ ಶಿಕ್ಷೆ ಅಪ್ಪಾಜಿ ನಾನು ಅತ್ತಿಗೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಅಪ್ಪಾಜಿ ಈ ನನ್ನ ಅತ್ತಿಗೆ ತಾಯಿ ಸ್ಥಾನವನ್ನು ತುಂಬಿದ್ದಾರೆ ಆ ತಾಯಿ ಮಗನ ಬಾಂಧವ ಗೊತ್ತಿಲ್ಲ ಅಣ್ಣ ಇದು ಅಣ್ಣ ಯಾಕೆ ರೀತಿ ಆಟ ಆಡ್ತಿದ್ದಾನೆ ಅಂತ ಗೊತ್ತಿಲ್ಲ ಸಾಗರ್ ನಿನ್ನ ಒಳ್ಳೆಯ ಭಾವನೆಗಳಿಗೆ ಬೆಲೆ ಇಲ್ಲ ಈ ಸಮಾಜದಲ್ಲಿ ನನ್ನ ಉದರದಲ್ಲಿ ಜನಿಸಿದ ನನ್ನ ಮಗ ನನ್ನ ಆದರ್ಶಗಳಿಗೆ ಕೊಳ್ಳಿಟ್ಟು ಸುಟ್ಟು ಬಿಟ್ಟ ನನ್ನಂತಹ ಪಾಪಿ ಈ ಭೂಮಿ ಮೇಲೆ ಜೀವಂತವಾಗಿ ಬದುಕಿರಬಾರದು ಸಾಗರ್ ಬದುಕಿರಬಾರದು ಸಾಗರ್ ನನ್ನನ್ನು ನಿನ್ ಜೊತೆ ಕರೆದುಕೊಂಡು ಹೋಗ್ಬಿಡಪ್ಪ ಈ ನನ್ನ ಮಗ ಸೃಷ್ಟಿಸಿದ ಈ ನರಕದಲ್ಲಿ ನಾನು ಬದುಕಿರಲಾರೆ ಕಣೋ ಬದುಕಿರಲಾರೆ ಅಪ್ಪಾಜಿ ಏನ್ ಹೇಳ್ತಿದ್ದೀರ ಅಪ್ಪಾಜಿ ನೀವು ಇಂತ ಕೆಟ್ಟ ನಿರ್ಧಾರಕ್ಕೆ ಬರ್ಬಾರ್ದಾಯ್ತು ಅಪ್ಪಾಜಿ ಅಣ್ಣ ತಪ್ಪು ಮಾಡಿದಾನೆ ನಿಜ ಅವನ ತಪ್ಪು ಹೊರವು ನಿಮ್ ಆಗಿ ಬಂದು ನಿಮ್ಮ ಕಾಲು ಹಿಡ್ಕೊಳ್ಳುವ ಸಮಯ ಬರುತ್ತೆ ಅಪ್ಪಾಜಿ ಕಾಲ ಕಳೆದಂತೆ ವಿಷಯಗಳಿಗೆ ಹೋಗಿ ಅಮೃತಗಳಿಗೆ ಬರುತ್ತೆ ನೀವು ಧೈರ್ಯ ತಂದ್ಕೊಳ್ಳಿ ಅಪ್ಪಾಜಿ ಧೈರ್ಯ ತಂದ್ಕೊಳ್ಳಿ ಮನೆ ಮನಸ್ಸುಗಳ ನಡುವೆನೆ ಬೇರೆ ಬಿಟ್ಕೊಬಿಡ್ತಾನೆ ಈ ಸಂಸಾರದ ಕಡವಾಡಿನ ಕಳಚಿ ದಿಕ್ತಪ್ಪ ನೀನ್ ಯಾಕೆ ಚಿಂತೆ ಮಾಡ್ತಿದ್ಯ ನೀನು ಈ ಮನೆ ಜ್ಯೋತಿ ಆಗಿ ಬಂದ ಈ ಮನೆ ಜ್ಯೋತಿ ಬೆಳಗಿಸುವುದಕ್ಕೆ ತೈಲ ಹಾಕಿ ಬತ್ತಿ ಹೆಚ್ಚಿಸಿದ್ಯ ಆದರೆ ಭಯಂಕರ ಬಿರುಗಾಳಿ ಎದುರು ಬಂದರೆ ಆ ಜ್ಯೋತಿ ಹೇಗೆ ತಾನೇ ಉರಿಯುವುದಕ್ಕೆ ಸಾಧ್ಯ ಇದೆಲ್ಲ ನಮ್ಮ ಆಚಾರ ಅಷ್ಟೇ ಅಮೃತ ನಿನ್ನ ಮನದಾಳದ ನೋವು ನನಗೆ ಅರ್ಥ ಆಯ್ತಮ್ಮ ಆದ್ರೆ ಕೊಟ್ಟ ಮಾತಂತ ಉಳಿಸ್ಕೋಬೇಕಾದ್ರು ಈ ಬಂಗಾರದ ಕೂಡ ಮಕ್ಕಳ ಕರ್ತವ್ಯ ಅಮ್ಮ ನಾ ಮನೆಯಿಂದ ದೂರ ಹೋಗ್ತಿದ್ದೀನಿ ಅಷ್ಟೇ ಮನಸ್ಸಿನಿಂದ ಎಲ್ಲ ತಂಗವ್ವ ಅಮೃತ ಅತ್ತಿಗೆ ಇನ್ ಮುಂದೆ ನನ್ನ ಜೀವದ ಜೀವ ನನ್ನ ತಂದೆ ಚೆನ್ನಾಗಿ ನೋಡ್ಕೊಳ್ಳಿ ನಾ ಇನ್ ಬರ್ತೀನಿ ಅಪ್ಪಾಜಿ ನನಗೆ ಆಶೀರ್ವಾದ ಮಾಡಿ ಅಪ್ಪಾಜಿ ಅಯ್ಯೋ ನನ್ನ ಬಾಳಿನ ದುರ್ವಿಧಿಯೇ ಇದೆಂತ ಅಗ್ನಿ ಪರೀಕ್ಷೆ ನನ್ನ ತಮ್ಮನ ಮಗನ ಕಾಪಾಡಲಾಗದ ಹೇಳಿ ಆಗಿಬಿಟ್ಟಿದ ಹೋಗಿ ಬಾ ನನ್ನ ಕಂದ ಹೋಗಿ ಬಾ ಆ ಭಗವಂತ ನಿನ್ನ ಬಾಳಿನ ದಾರಿಗೆ ಮಾರ್ಗದರ್ಶನ ನೀಡಲಿ ಹೋಗು ಬೇಗ ಹೊರಟು ಹೋಗು ಅತ್ತಿಗೆ ಅಮೃತ ನಾ ಇನ್ ಬರ್ತೀನಿ ಯಾಕಮ್ಮ ತಾಯಿ ಇಲ್ಲದ ತಬ್ಬಲೆ ಅಂತೀಯ ತಾಯಿ ಇರೋದೇ ಇಲ್ಲೇ ಐತಲ್ಲ ನೀ ಹೇಗ್ ತಬ್ಬಲೆ ಆಗ್ತೀಯ ಅತ್ತಿಗೆ ನೀ ನನ್ ತಂಗಿ ಈ ನನ್ನ ಅಪ್ಪಾಜಿನ ಚೆನ್ನಾಗಿ ನೋಡ್ಕೊಳ್ಳಿ ನಾ ಇನ್ ಬರ್ತೀನಿ ಅತ್ತಿಗೆ ಇನ್ನೊಂದು ಜೀವಕ್ಕೆ ಆಧಾರವಾಗಿ ಆ ಕರ್ಣನಂತೆ Thank you.
ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನಗಳಿಲ್ಲ ಬಾಳಲಿ ಕಣ್ಣೀರು ತಂದರು ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಲ್ಲರೋ